ಪ್ರಾರಂಭ ಮಾಡೋಣ ಈಗ ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ಸೌತೆಕಾಯಿ ವಿಚಾರವಾಗಿ ಡಿಸ್ಕಸ್ ಮಾಡೋಣ ಸೌತೆಕಾಯಿ ಕುಕುಂಬರ್ ಅಂತ ಹೇಳ್ತೀವಿ ಇದಕ್ಕೆ ಏನು ಇದರ ಒಂದು ಪ್ರಾಮುಖ್ಯತೆ ಏನು ನಮ್ಮ ಆಯುರ್ವೇದದ ಪ್ರಕಾರ ಇದರ ಗುಣಧರ್ಮಗಳು ಏನು ಇದು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯಾವ ರೀತಿ ಅನುಕೂಲ ಆಗ್ತದೆ ಹೆಲ್ಪ್ ಮಾಡ್ತದೆ ಅನ್ನೋ ವಿಚಾರವಾಗಿ ಡಿಸ್ಕಸ್ ಮಾಡೋಣ ಸೌತೆಕಾಯಿ ಇದು ಒಂದು ಶೀತವೀರ್ಯ ದ್ರವ್ಯ ಶೀತವೀರ್ಯ ದ್ರವ್ಯ ಅಂದರೆ ದೇಹಕ್ಕೆ ತಂಪನ್ನು ಕೊಡುವಂತ ಒಂದು ತರಕಾರಿ ಶೀತವೀರ್ಯ ದ್ರವ್ಯಗಳು ಇದೆಯಲ್ಲ ಇದು ಕಫವೃದ್ಧಿಕರ ಪಿತ್ತಹರ ಪಿತ್ತವನ್ನು ಶಮನ ಮಾಡುತ್ತದೆ ದೇಹದಲ್ಲಿ ದೇಹದಲ್ಲಿರುವಂತ ಉಷ್ಣಾಂಶತೆಯನ್ನು ಕಡಿಮೆ ಮಾಡುತ್ತದೆ ದೇಹದಲ್ಲಿ ಪಿತ್ತವೃದ್ಧಿ ಆದಾಗ ಅಸಿಡಿಕ್ ಲೆವೆಲ್ ಜಾಸ್ತಿ ಆದಾಗ ದೇಹದ ಉಷ್ಣಾಂಶ ಜಾಸ್ತಿ ಆದಾಗ ನಾವು ಸೌತೆಕಾಯಿಯನ್ನು ಪ್ರಯೋಗ ಮಾಡಿದಲ್ಲಿ ಸೌತೆಕಾಯಿಯನ್ನು ನಾವು ಊರಲಿ ತಿಂದಾಗ ದೇಹದಲ್ಲಿ ತಂಪನ್ನು ಉಂಟುಮಾಡಿ ಪಿತ್ತವನ್ನು ಹರ ಮಾಡ್ತದೆ ಪಿತ್ತವನ್ನು ಕಡಿಮೆ ಮಾಡ್ತದೆ ಪಿತ್ತ ಕಡಿಮೆ ಆಯಿತು ಅಂದ ತಕ್ಷಣವೇ ದೇಹದಲ್ಲಿ ತಂಪಾಗ್ತದೆ ಪಿತ್ತದಿಂದ ಬರುವಂತಹ ಕಾಯಿಲೆಗಳೆಲ್ಲವೂ ಶಮನ ಆಗ್ತದೆ ಯಾವ್ಯಾವ ಪಿತ್ತದಿಂದ ಬರುವಂತಹ ಕಾಯಿಲೆಗಳು ಹೊಟ್ಟೆ ಉರಿ ಸಂಕ ಕಣ್ಣುರಿ ಕೈಕಾಲು ಉರಿ ಅಂಗಾಲುರಿ ಅಂಗೈ ಉರಿ ಮೂತ್ರ ಉರಿ ಮಲ ವಿಸರ್ಜನೆ ಮಾಡುವಾಗ ಉರಿ ಇದೆಲ್ಲದೂ ಕೂಡ ಪಿತ್ತ ವೃದ್ಧಿಯಿಂದ ಬರುವಂತಹ ಕಾಯಿಲೆಗಳು ಇವುಗಳನ್ನು ಎಲ್ಲವನ್ನು ಕೂಡ ಇದು ಸೌತೆಕಾಯಿಯನ್ನು ಸೇವನೆ ಮಾಡೋದರಿಂದ ಶಮನವಾಗ್ತದೆ ಸೊ ಸೌತೆಕಾಯಿಯನ್ನು ನಾವು ದಿನನಿತ್ಯ ಹಸಿ ಹಸಿಯಾಗಿ ಕೂಡ ಬಳಕೆ ಮಾಡಬಹುದು ಯಾರ್ಯಾರು ಇದನ್ನು ಉಪಯೋಗ ಮಾಡಬಹುದು ಎಲ್ಲರೂ ಉಪಯೋಗ ಮಾಡಬಹುದು ಮಕ್ಕಳು ಉಪಯೋಗ ಮಾಡಬಹುದು ಯುವಕರು ಮಧ್ಯವಯಸ್ಕರು ವೃದ್ಧರು ವಯೋವೃದ್ಧರು ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ನಿಬಂಧನೆಗಳಿಲ್ಲ ಅಥವಾ ಪುರುಷರು ಉಪಯೋಗ ಮಾಡಬಹುದು ಸ್ತ್ರೀಯರು ಉಪಯೋಗ ಮಾಡಬಹುದು ಸೊ ಇದನ್ನು ಯಾರು ಬೇಕಾದರೂ ಉಪಯೋಗ ಮಾಡಬಹುದು ಯಾರು ಉಪಯೋಗ ಮಾಡಬಾರದು ಕಫ ಪ್ರಕೃತಿ ಉಳ್ಳಂಥವರು ಶೀತ ಪ್ರಕೃತಿ ಉಳ್ಳಂಥವರು ಸೌತೆಕಾಯಿಯನ್ನು ಯಥೇಚ್ಛವಾಗಿ ಉಪಯೋಗ ಮಾಡಬಾರದು ಉಪಯೋಗ ಮಾಡಿದ್ದೇ ಆದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡಿದರೆ ಅಡ್ಡಿಯಿಲ್ಲ ಯಾಕೆ ಕಫ ಪ್ರಕೃತಿ ಉಳ್ಳಂಥವರು ಶೀತ ಪ್ರಕೃತಿ ಉಳ್ಳಂಥವರು ಉಪಯೋಗ ಮಾಡಬಾರದು ಯಥೇಚ್ಛವಾಗಿ ಅಂತ ಅಂದರೆ ದೇಹದಲ್ಲಿ ಕಫವನ್ನು ವೃದ್ಧಿ ಮಾಡಿ ಮತ್ತೆ ಕಫಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಉಲ್ಬಣವಾಗುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸೌತೆಕಾಯಿಯನ್ನು ಕಫ ಪ್ರಕೃತಿ ಪುರುಷರು ಅಥವಾ ಶೀತವೀರ್ಯ ಅಥವಾ ಶೀತ ಪ್ರಕೃತಿ ಉಳ್ಳಂಥವರು ಯಥೇಚ್ಛವಾಗಿ ಉಪಯೋಗ ಮಾಡೋದು ಒಳ್ಳೆಯದಲ್ಲ ಇದು ದೇಹಕ್ಕೆ ನಮ್ಮ ದೇಹದಲ್ಲಿರುವಂತಹ ದ್ರಾವಕ ಅಥವಾ ಒಂದು ಲಿಕ್ವಿಡ್ ಪೋರ್ಷನನ್ನು ಅಥವಾ ನೀರಿನ ಅಂಶವನ್ನು ಅಥವಾ ಮಾಯಿಶ್ಚರೈಸರ್ ಆಗಿ ಇದು ದೇಹದಲ್ಲಿ ವರ್ಕ್ ಮಾಡ್ತದೆ ನೀರಿನ ಅಂಶವನ್ನು ಹಿಡಿದು ಇಡುವಲ್ಲಿ ದೇಹದಲ್ಲಿ ಇದು ಹೆಲ್ಪ್ ಮಾಡ್ತದೆ ಹಾಗೂ ಈ ಸೌತೆಕಾಯಿಯನ್ನು ನಾವು ಸೌಂದರ್ಯವರ್ಧಕವಾಗಿಯೂ ಕೂಡ ಉಪಯೋಗ ಮಾಡಬಹುದು ಸೌತೆಕಾಯಿಯನ್ನು ಸೌಂದರ್ಯವರ್ಧಕವಾಗಿ ಹೇಗೆ ಉಪಯೋಗ ಮಾಡಬಹುದು ಅದರ ಸೊರಸವನ್ನು ಅದನ್ನು ರುಬ್ಬಿ ಅದರ ಜ್ಯೂಸನ್ನು ಮಾಡಿ ಪೇಸ್ಟ್ ಥರ ಮಾಡಿ ಮುಖಕ್ಕೆ ಲೇಪನ ಮಾಡುವುದರಿಂದ ಮುಖದಲ್ಲಿ ಇರುವಂತಹ ಪಿಗ್ಮೆಂಟೇಷನ್ ಭಾಳ ಜನರು ಕೇಳಿದಿರಿ ಕಾಮೆಂಟ್ಸಲ್ಲಿ ಪಿಗ್ಮೆಂಟೇಷನ್ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತಂದು ಆ ಒಂದು ಪಿಗ್ಮೆಂಟ್ಸ್ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಹೈಪೋ ಪಿಗ್ಮೆಂಟೇಷನ್ ಆಗಿರ್ಬೋದು ಮುಖದ ಮೇಲೆ ಮೊಡವೆ ಕಲೆಗಳಿರಬಹುದು ಇನ್ಯಾವುದು ಸನ್ಬರ್ನ್ ಇರ್ಬೋದು ಆ ಥರ ಸಂದರ್ಭದಲ್ಲಿ ಅಂಥದ ಕಂಡೀಷನ್ನಲ್ಲಿ ನಾವು ಸೌತೆಕಾಯಿಯ ಒಂದು ಸೊರಸದ ಪೇಸ್ಟನ್ನು ನಾವು ಲೇಪನ ಮಾಡ್ತಾ ಬಂದಿದ್ದೇ ಆದಲ್ಲಿ ಕ್ರಮೇಣವಾಗಿ ಹಂತ ಹಂತವಾಗಿ ಅದು ಕಡಿಮೆಯಾಗುವ ಸಾಧ್ಯತೆ ಇರ್ತದೆ ಅದರ ಜೊತೆ ಜೊತೆಗೆ ಡಾರ್ಕ್ ಸರ್ಕಲ್ ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳು ಕಪ್ಪು ಕಲರ್ ಚೇಂಜ್ ಆಗ್ತದೆ ಅದಕ್ಕೂ ಕೂಡ ಅಪ್ಲೈ ಮಾಡಿದ್ದಲ್ಲಿ ಅದು ಕ್ರಮೇಣವಾಗಿ ಕಡಿಮೆಯಾಗುವಂತಹ ಸಾಧ್ಯತೆ ಮತ್ತು ಅಂಗೈ ಮತ್ತು ಅಂಗಾಲು ಉರಿಯಲ್ಲಿ ಸೌತೆಕಾಯಿಯ ಸ್ಲೈಡ್ಸ್ ಮಾಡಿ ಈತಿದ್ರೆ ಬಿಲ್ಲೆ ಬಿಲ್ಲೆ ಥರ ಮಾಡಿಬಿಟ್ಟು ಅಂಗಾಲ ಮೇಲೆ ಅಥವಾ ಅಂಗೈ ಮೇಲೆ ಇಟ್ಟು ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಸುತ್ತಿದ್ದೆ ಆದಲ್ಲಿ ಅಂಗೈಯು ಮತ್ತು ಅಂಗಾಲು ಉರಿ ಕಡಿಮೆ ಆಗ್ತದೆ ಮೂತ್ರ ಉರಿಯಾದಲ್ಲಿ ಸೌತೆಕಾಯಿಯ ಜ್ಯೂಸನ್ನು ನಾವು ಕುಡಿದಿದ್ದೇ ಆದಲ್ಲಿ ಮೂತ್ರ ಉರಿ ಕೂಡ ಕಡಿಮೆ ಆಗ್ತದೆ ಮತ್ತು ಮಲ ವಿಸರ್ಜನೆ ಮಾಡುವಾಗ ಉರಿಯಾದಲ್ಲಿ ಈ ಸೌತೆಕಾಯಿಯನ್ನು ರಾತ್ರಿ ಹೊತ್ತಿನಲ್ಲಿ ಊಟದ ನಂತರ ಉಪಯೋಗ ಮಾಡೋದ್ರಿಂದ ಕೂಡ ಆ ಒಂದು ಸಮಸ್ಯೆಯನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಸೌತೆಕಾಯಿಯನ್ನು ಯಥೇಚ್ಛವಾಗಿ ಉಷ್ಣ ಕಾಲದಲ್ಲಿ ಅಂದರೆ ಬಿಸಿಲು ಕಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡೋದು ಸೂಕ್ತ ಅದರ ಜೊತೆ ಜೊತೆಗೆ ಸೌತೆಕಾಯಿಯ ಬೀಜಗಳಿದೆಯಲ್ಲ ಇದು ಮೂತ್ರಲವಾಗಿ ವರ್ಕ್ ಆಗ್ತದೆ ಮೂತ್ರ ಅಷ್ಟೊಂದು ಅಳಂಗಿಲ್ಲ ಅಂತ ಹೇಳ್ತಾರೆ ಕೆಲವರು ಮೂತ್ರಗಳು ಮೂತ್ರ ಮಾಡುವಾಗ ಸರಾಗವಾಗಿ ಬರಂಗಿಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ವಯಸ್ಸಾದಾಗ ಅಂಥ ಸಂದರ್ಭದಲ್ಲಿ ಸೌತೆಕಾಯಿಯ ಬೀಜವನ್ನೇ ಮಿಕ್ಸಿಗೆ ಹಾಕ್ಕೊಂಡು ಅದರ ಸೊರಸವನ್ನು
ಅದರ ಜೊತೆಗೆ ಒಂದಿಷ್ಟು ಕಲ್ಸಕ್ರೆಯನ್ನು ಬೆರೆಸಿ ಆ ಒಂದು ಜ್ಯೂಸ್ ಅನ್ನು ಕುಡಿಯೋದ್ರಿಂದ ಮೂತ್ರಲವಾಗಿ ವರ್ಕ್ ಮಾಡುತ್ತದೆ ಮೂತ್ರ ಸರಾಗವಾಗುತ್ತದೆ ಮೂತ್ರ ಉರಿ ಕಡಿಮೆ ಆಗುತ್ತದೆ ಈ ತರ ಸೌತೆಕಾಯಿಯನ್ನಾಗಲಿ ಸೌತೆಯ ಬೀಜವನ್ನಾಗಲಿ ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡಿದಲ್ಲಿ ದೇಹದ ಪಿತ್ತ ಅಂಶವನ್ನು ಕಡಿಮೆ ಮಾಡಿ ಪಿತ್ತಜ ವ್ಯಾಧಿಗಳನ್ನು ಶಮನಗೊಳಿಸುವಲ್ಲಿ ಇದು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ ಈಗ ಸೌತೆಕಾಯಿಯನ್ನು ಎಷ್ಟು ಪ್ರಮಾಣ ತಿನ್ನಬೇಕು ಯಾವಾಗ ತಿನ್ನಬೇಕು ಇದು ಬೇಯಿಸ್ಕೊಂಡು ತಿನ್ನಬೇಕಾ ಹಸಿಯಾಗಿ ತಿನ್ನಬೇಕಾ ಅಂತ ಕೆಲವರು ಪ್ರಶ್ನೆ ಇರಬಹುದು ಮನಸ್ಸಿನಲ್ಲಿ ಅದಕ್ಕೆ ಈಗಲೇ ಉತ್ತರ ಕೊಟ್ಬಿಡ್ತೇನೆ ಸೌತೆಕಾಯಿಯನ್ನು ಹಸಿಯಾಗಿ ಉಪಯೋಗ ಮಾಡಿದಲ್ಲಿ ಅದರ ಪ್ರಯೋಜನ ಹೆಚ್ಚು ಸೌತೆಕಾಯಿಯನ್ನು ಸಾಧ್ಯವಾದಷ್ಟು ಮಧ್ಯಾಹ್ನ ಕಾಲದಲ್ಲಿ ಉಪಯೋಗ ಮಾಡಿದರೆ ಸೂಕ್ತ ಸೌತೆಕಾಯಿಯನ್ನು ಬೇಯಿಸಿ ಕೂಡ ಉಪಯೋಗ ಮಾಡಬಹುದು ಸಾಂಬಾರು ರೂಪದಲ್ಲಿ ಪಲ್ಯದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲಿ ಬಟ್ ಹಸಿಯಾಗಿ ತಿಂದಾಗ ಸಿಗುವಂತಹ ಪರಿಣಾಮಕಾರಿಯಾದಂತಹ ಪ್ರಭಾವ ಬೇಯಿಸಿದಾಗ ಸಿಗೋದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಹಸಿ ಹಸಿಯಾಗಿ ಸೌತೆಕಾಯಿಯನ್ನು ಉಪಯೋಗ ಮಾಡುವುದು ಸೂಕ್ತ ಪ್ರಿಯ ವೀಕ್ಷಕರೇ ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಅತಿ ಹೆಚ್ಚಾದದ್ದು ಯಾವುದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಒಂದು ಹಿತಮಿತವಾಗಿ ಅದು ಕೂಡ ಬಾಡಿ ಹೀಟರ್ ಅಂತರ ಸ್ವಲ್ಪ ಹೆಚ್ಚಾಗಿ ಉಪಯೋಗ ಮಾಡಬಹುದು ಶೀತ ಪ್ರಕೃತಿ ಇರೋಂಥವರು ಅಷ್ಟೊಂದು ಹೆಚ್ಚಾಗಿ ಉಪಯೋಗ ಮಾಡೋದು ಬೇಡ ಹಾಗಾಗಿ ಸೌತೆಕಾಯಿಯನ್ನು ಹಿತಮಿತವಾಗಿ ಬಳಸಿ ಪಿತ್ತವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಇದನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸಲ್ಲೂ ಕೂಡ ಶೇರ್ ಮಾಡಿಕೊಳ್ಳಿ ಈಗ ಬೇಸಿಗೆ ಕಾಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹೀಟಿದೆ ಈ ಸಂದರ್ಭದಲ್ಲಿ ಸೌತೆಕಾಯಿಯನ್ನು ಉಪಯೋಗ ಮಾಡುವುದು ಸೂಕ್ತ ಮಳೆ ಸ್ಟಾರ್ಟ್ ಆಯಿತು ಚಳಿ ಸ್ಟಾರ್ಟ್ ಆಯಿತು ಅಂದಾಗ ಕಮ್ಮಿ ಮಾಡಬೇಕು ಸೊ ಈ ವಿಡಿಯೋವನ್ನು ಎಲ್ಲರಲ್ಲೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಮಾಹಿತಿ ಇರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣ ಧನ್ಯವಾದಗಳು